ಕೆಂಪು ಬಣ್ಣದ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಟಾಪ್ 30 ಕಂಪ್ಯೂಟರ್ ಪ್ರಶ್ನೋತ್ತರಗಳನ್ನು ಕವರ್ ಮಾಡಲಾಗಿದೆ. ಅದಕ್ಕೂ ಮೊದಲು ನಾವು ಹಿಂದಿನ ವಿಡಿಯೋಗಳಲ್ಲಿ ಟಾಪ್ 30 ಕಂಪ್ಯೂಟರ್ ಪ್ರಶ್ನೋತ್ತರಗಳ ಒಂದು ವಿಡಿಯೋನ ಮಾಡಿದ್ವಿ. ಆ ಲಿಂಕನ್ನು ವಿಡಿಯೋದ ಕೊನೆಗೆ ಈ ವಿಡಿಯೋದ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ವೀಕ್ಷಿಸ್ಬೋದು. ಇದು ಎರಡನೇ ವಿಡಿಯೋ. ಮೊದಲನೇ ಪ್ರಶ್ನೆ, MS ಡಾಸ್ನಿಂದ ಹೊರಬರಲು ಮತ್ತು ವಿಂಡೋಸ್ಗೆ ಹಿಂತಿರುಗಲು ನಾವು ಯಾವುದನ್ನು ಟೈಪ್ ಮಾಡಬೇಕಾಗುತ್ತದೆ? ಇದರ ಉತ್ತರ ಆಪ್ಷನ್ 3, ಎಕ್ಸಿಟ್. ಎಕ್ಸಿಟ್ ಅನ್ನು ಟೈಪ್ ಮಾಡೋದರ ಮೂಲಕ MS ಡಾಸ್ನಿಂದ ಹೊರಬರಬಹುದು ಮತ್ತು ವಿಂಡೋಸ್ಗೆ ಹಿಂತಿರುಗಲು ಇದು ಸಹಾಯ ಮಾಡುತ್ತೆ. ಈ ಕೆಳಗಿನವುಗಳಲ್ಲಿ ಯಾವುದರಿಂದ ವಾಲ್ಪೇಪರ್ ಸೆಟ್ಟಿಂಗ್ ಅನ್ನು ಬದಲಾಯಿಸಬಹುದು? ಇದರ ಉತ್ತರ ಆಪ್ಷನ್ 1, ಕಂಟ್ರೋಲ್ ಪ್ಯಾನಲ್ನಲ್ಲಿ ವಾಲ್ಪೇಪರ್ ಸೆಟ್ಟಿಂಗನ್ನು ಬದಲಾಯಿಸಬಹುದು. ಮುಂದಿನ ಪ್ರಶ್ನೆ, ಸ್ಕ್ರೀನ್ ಬ್ಯಾಕ್ಗ್ರೌಂಡ್ ಅನ್ನು ಏನೆಂದು ಕರೆಯುತ್ತಾರೆ? ಇದರ ಉತ್ತರ, ಸ್ಕ್ರೀನ್ ಬ್ಯಾಕ್ಗ್ರೌಂಡ್ ಅನ್ನು ಡೆಸ್ಕ್ಟಾಪ್ ಅಂತ ಕರೀತಾರೆ. ಪೇಂಟ್, ಬ್ರಷ್, ಫೈಲ್ ಮತ್ತು ಎಕ್ಸ್ಟೆನ್ಷನ್ನ ಹೆಸರು ಡ್ಯಾಶ್ ಆಗಿದೆ. ಇದರ ಉತ್ತರ, ಪೇಂಟ್, ಬ್ರಷ್, ಫೈಲ್ ಹಾಗೂ ಎಕ್ಸ್ಟೆನ್ಷನ್ಗಳ ಹೆಸರು .bmp ಅಂತ ಆಗಿದೆ. ಈ ಕೆಳಗಿನ ಯಾವುದರಲ್ಲಿ ನೋಟ್ ಪ್ಯಾಡ್ ಇದೆ? ನೋಟ್ ಪ್ಯಾಡ್ ಎಲ್ಲಿ ಸಿಗುತ್ತಂದರೆ ಆಕ್ಸೆಸರೀಸಲ್ಲಿ ಸಿಗುತ್ತೆ. ಮೈಕ್ರೋಸಾಫ್ಟ್ ಆಫೀಸ್ ಎಂಬುದು ಡ್ಯಾಶ್ ಆಗಿದೆ. ಮೈಕ್ರೋಸಾಫ್ಟ್ ಆಫೀಸ್ ಎಂಬುದು ಅನ್ವಯನ ತಂತ್ರಾಂಶವಾಗಿದೆ. ಗಣಕಯಂತ್ರದ ಸ್ಕ್ರೀನ್ನಲ್ಲಿರುವ ಬ್ಲಿಂಕಿಂಗ್ ಸಿಂಬಾಲ್ ಯಾವುದು? ಇದರ ಉತ್ತರ ಆಪ್ಷನ್ 1, ಕರ್ಸರ್. ವಿವಿಧ ಕಮಾಂಡ್ ಮತ್ತು ಆಯ್ಕೆಗಳನ್ನು ಹೊಂದಿರುವ ಸಾಫ್ಟ್ವೇರ್ನ ಭಾಗ ಯಾವುದು? ಇದರ ಉತ್ತರ ಆಪ್ಷನ್ 2, ಮೆನು ಬಾರ್. ಈಗಾಗಲೇ ಒಂದು ಹೆಸರಿನಲ್ಲಿ ಇರುವ ಫೈಲನ್ನು ಬೇರೆ ಹೆಸರಿನಲ್ಲಿ ಸೇವ್ ಮಾಡಲು ಯಾವ ಕಮಾಂಡ್ ಅನ್ನು ಬಳಕೆ ಮಾಡುತ್ತೀರಿ? ಇದರ ಉತ್ತರ ಆಪ್ಷನ್ 3, ಸೇವ್ ಆಸ್. ಈಗಾಗಲೇ ಇರುವ ಡಾಕ್ಯುಮೆಂಟ್ ಅನ್ನು ಬದಲಿಸುವ ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ? ಇದರ ಉತ್ತರ ಆಪ್ಷನ್ 1, ಎಡಿಟಿಂಗ್. ನೀವು ಎಡಿಟಿಂಗ್ ಮಾಡುವುದರ ಮೂಲಕ ಡಾಕ್ಯುಮೆಂಟನ್ನು ಬದಲಾಯಿಸಬಹುದು. ಸಾಲೊಂದರ ಆರಂಭಕ್ಕೆ ಕರ್ಸರ್ ತರಲು ಯಾವ ಕೀಯನ್ನು ಬಳಸುತ್ತೀರಿ? ಇದರ ಉತ್ತರ ಆಪ್ಷನ್ 3, ಎಂಟರ್. ನೀವು ಎಂಟರನ್ನು ಪ್ರೆಸ್ ಮಾಡಿದರೆ ಸಾಲಿನ ಮೊದಲನೇ ಒಂದು ಆರಂಭಕ್ಕೆ ಬರುತ್ತೆ. ಡಾಕ್ಯುಮೆಂಟ್ 1ಕ್ಕೆ ಬಳಕೆದಾರ ಕೊಡುವ ಹೆಸರನ್ನು ಏನೆಂದು ಕರೆಯುವರು? ಇದರ ಉತ್ತರ ಆಪ್ಷನ್ 4, ಫೈಲ್ ನೇಮ್. ಇವುಗಳಲ್ಲಿ ಯಾವ ಪದ MS ಎಕ್ಸೆಲ್ಗೆ ಸಂಬಂಧಿಸಿಲ್ಲ? ಇದರ ಉತ್ತರ ಆಪ್ಷನ್ 3, ವೈರಸ್ ಡಿಟೆನ್ಷನ್. ಉಳಿದಂತೆ ಫಾರ್ಮುಲಾ ಬಾರ್, ವರ್ಕ್ಶೀಟ್, ಡೈಲಾಗ್ ಬಾಕ್ಸ್ ಇವೆಲ್ಲವೂ MS ಎಕ್ಸೆಲ್ಗೆ ಸಂಬಂಧಿಸಿವೆ. ESS ಇದರ ವಿಸ್ತೃತ ರೂಪ ಯಾವುದು? ಇದರ ಉತ್ತರ ಆಪ್ಷನ್ 3, ಇಲೆಕ್ಟ್ರಾನಿಕ್ ಸ್ಪ್ರೆಡ್ ಶೀಟ್. ಕೋಷ್ಟಕಗಳಲ್ಲಿನ ಮೌಲ್ಯಗಳನ್ನು ಹುಡುಕಲು ಈ ಕೆಳಗಿನ ಯಾವುದನ್ನು ಬಳಸುತ್ತಾರೆ? ಇದರ ಉತ್ತರ ಆಪ್ಷನ್ 3, ಲುಕಪ್ ಅಂಡ್ ರೆಫರೆನ್ಸ್ ಫಂಕ್ಷನ್ಸ್.
ಒಂದು ಸೆಲ್ನಲ್ಲಿ ಟ್ಯಾಬ್ ಕ್ಯಾರೆಕ್ಟರನ್ನು ಅಳವಡಿಸಲು ಯಾವುದನ್ನು ಒತ್ತಬೇಕು? ಇದರ ಉತ್ತರ ಆಪ್ಷನ್ 3, ಕಂಟ್ರೋಲ್ ಪ್ಲಸ್ ಟ್ಯಾಬ್. ಬಿಯ ಮೇಲೆ ಕ್ಲಿಕ್ ಮಾಡುವುದರಿಂದ ಅಕ್ಷರಗಳು ಡ್ಯಾಶ್ ಆಗುವವು. ಇದರ ಉತ್ತರ ಎಲ್ಲರಿಗೂ ಗೊತ್ತಿರುತ್ತೆ, ಬಿ ಮೇಲೆ ಕ್ಲಿಕ್ ಮಾಡಿದರೆ ಅಕ್ಷರಗಳು ಬೋಲ್ಡ್ ಆಗುತ್ತವೆ, ದಪ್ಪ ಆಗುತ್ತೆ. ವರ್ಡ್ ಡಾಕ್ಯುಮೆಂಟ್ನ ಬ್ಯಾಕ್ಗ್ರೌಂಡ್ ಎನ್ನುವುದು ಡ್ಯಾಶ್. ಇದರ ಉತ್ತರ ನಮ್ಮ ಆಯ್ಕೆಯ ಬಣ್ಣ ಹೊಂದಿರುತ್ತದೆ, ವರ್ಡ್ ಡಾಕ್ಯುಮೆಂಟ್ನ ಬ್ಯಾಕ್ಗ್ರೌಂಡ್. ಪೇಜ್ ಪ್ರಿವ್ಯೂನ ಉಪಯೋಗ ಏನು? ಇದರ ಉತ್ತರ ಆಪ್ಷನ್ 1, ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಪುಟವನ್ನು ಕಾಣುತ್ತೇವೆ ಪೇಜ್ ರಿವ್ಯೂ ಬಟನನ್ನು ಪ್ರೆಸ್ ಮಾಡೋದ್ರಿಂದ. ವರ್ಡ್ ಡಾಕ್ಯುಮೆಂಟ್ನಲ್ಲಿ ನಿರ್ದಿಷ್ಟ ಪದ ಅಥವಾ ಅಕ್ಷರ ಹುಡುಕಲು ಬಳಸುವ ಫೈಲ್ ಮೆನುವಿನಲ್ಲಿರುವ ಕಮಾಂಡ್ ಯಾವುದು? ಇದರ ಉತ್ತರ ಆಪ್ಷನ್ 3, ಫೈಂಡ್. ಇಂಟರ್ನೆಟ್ ಅನ್ನು ಮೊಟ್ಟ ಮೊದಲಿಗೆ ಎಲ್ಲಿ ಬಳಸಲಾಯಿತು? ಇದರ ಉತ್ತರ ಆಪ್ಷನ್ 4, ಅಮೆರಿಕದ ರಕ್ಷಣಾ ದಳ. ಈ ಅಂಚೆಯು ಯಾವುದರ ಉಪಯೋಗವಾಗಿದೆ? ಇದರ ಉತ್ತರ ಆಪ್ಷನ್ 1, ಅಂತರ್ಜಾಲ. ಕಂಪ್ಯೂಟರ್ ಜಾಲದ ಕೇಂದ್ರ ಕಂಪ್ಯೂಟರ್ ಅಥವಾ ಮುಖ್ಯ ಕಂಪ್ಯೂಟರ್ ಅನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಇದರ ಉತ್ತರ ಆಪ್ಷನ್ 3, ಸರ್ವರ್ ಕಂಪ್ಯೂಟರ್ ಎಂದು ಕರೆಯುತ್ತಾರೆ. TCP/IP ವಿಸ್ತೃತ ರೂಪ ಏನು? ಇದರ ಉತ್ತರ ಆಪ್ಷನ್ 2, ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಬಾರ್ ಇಂಟರ್ನೆಟ್ ಪ್ರೋಟೋಕಾಲ್. ಹೊಸ ಪವರ್ಪಾಯಿಂಟ್ ಪ್ರದರ್ಶಕವನ್ನು ಈ ಕೆಳಗಿನ ಯಾವ ವಿಧಾನ ಬಳಸಿ ಸೃಷ್ಟಿಸಬಹುದು? ಇದರ ಉತ್ತರ ಆಪ್ಷನ್ 4, ಮೇಲಿನ ಎಲ್ಲ ವಿಧಾನಗಳಿಂದ, ಅಂದರೆ ಖಾಲಿ ದಸ್ತಾವೇಜು ಅಂದರೆ ಬ್ಲ್ಯಾಂಕ್ ಡಾಕ್ಯುಮೆಂಟ್ ಬಳಸಿ, ಡಿಸೈನ್ ಟೆಂಪ್ಲೇಟ್ ಬಳಸಿ, ಸ್ವಯಂ ಅಡಕ ವಿಜಾರ್ಡ್ ಅನ್ನು ಬಳಸಿ ಹೊಸ ಪವರ್ಪಾಯಿಂಟ್ ಪ್ರದರ್ಶಕವನ್ನು ಸೃಷ್ಟಿ ಮಾಡಬಹುದು. ಪವರ್ಪಾಯಿಂಟ್ ಪ್ರದರ್ಶಕದಲ್ಲಿ ಹೊಸ ಸ್ಲೈಡ್ ಸೇರಿಸಲು ಈ ಕೆಳಗಿನ ಯಾವುದನ್ನು ಆಯ್ಕೆ ಮಾಡುತ್ತಾರೆ? ಇದರ ಉತ್ತರ ಆಪ್ಷನ್ 2, ಇನ್ಸರ್ಟ್ ನ್ಯೂ ಸ್ಲೈಡ್. ಪವರ್ಪಾಯಿಂಟ್ನ ಚಾಲ್ತಿಯಲ್ಲಿರುವ ಪ್ರದರ್ಶಕಕ್ಕೆ ಬೇರೆ ಪ್ರದರ್ಶಕದಲ್ಲಿರುವ ಸ್ಲೈಡ್ಗಳನ್ನು ಸೇರಿಸುವ ಹಂತಗಳು ಯಾವುವು? ಇದರ ಉತ್ತರ ಆಪ್ಷನ್ 2, ಇನ್ಸರ್ಟ್ ಸ್ಲೈಡ್ಸ್ ಫ್ರಮ್ ಫೈಲ್ಸ್. ಡುಪ್ಲಿಕೇಟ್ ಸ್ಲೈಡ್ ಅನ್ನು ಪ್ರದರ್ಶಕದಲ್ಲಿ ಸೇರಿಸಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು? ಇದರ ಉತ್ತರ, ಡುಪ್ಲಿಕೇಟ್ ಸ್ಲೈಡ್ ಅನ್ನು ಪ್ರದರ್ಶಕದಲ್ಲಿ ಸೇರಿಸಲು ಬಳಸುವ ಶಾರ್ಟ್ಕಟ್ ಕೀ ಕಂಟ್ರೋಲ್ ಪ್ಲಸ್ ಡಿ. ಎರಡು ಅಥವಾ ಹೆಚ್ಚು ಕಂಪ್ಯೂಟರ್ಗಳು ಸಮೀಪ ಅಂತರದಲ್ಲಿದ್ದು ಪರಸ್ಪರ ಜೋಡಣೆ ಹೊಂದಿರುವ ರೂಪಕ್ಕೆ ಈ ಕೆಳಗಿನ ಯಾವ ಹೆಸರಿನಿಂದ ಸೂಚಿಸಲಾಗುತ್ತದೆ? ಇದರ ಉತ್ತರ, ಲ್ಯಾನ್ ಅಥವಾ ಲೋಕಲ್ ಏರಿಯಾ ನೆಟ್ವರ್ಕ್. ಹಾಟ್ಲೈನ್ ಎಂದರೇನು? ಇದರ ಉತ್ತರ ಆಪ್ಷನ್ 3, ಒಂದು ದೂರ ಸಂಪರ್ಕ ಕೊಂಡಿ. ಇದಿಷ್ಟು
ಟಾಪ್ 30 ಕಂಪ್ಯೂಟರ್ ಪ್ರಶ್ನೋತ್ತರಗಳಾಯಿತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ ಈ ವಿಡಿಯೋನ ಮರೆಯದೆ ನಿಮ್ಮ ಸ್ನೇಹಿತರಿಗೆ ಹಾಗೂ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ಹಾಗೂ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್, ಟೆಲಿಗ್ರಾಮ್ ಗ್ರೂಪ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಇನ್ನೂ ಯಾರು ಫಾಲೋ ಮಾಡಿಲ್ಲ, ಎಲ್ಲವುಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಎಲ್ಲ ವೀಡಿಯೋಗಳ ಅಪ್ಡೇಟ್ಸ್ಗಳನ್ನು ನೀವು ಅಲ್ಲಿ ಪಡೆಯಬಹುದು. ಅದಕ್ಕೆ ಜಾಯ್ನ್ ಆಗಿ ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಮತ್ತು ಹಿಂದೆ ಒಂದು ಕಂಪ್ಯೂಟರ್ ಟಾಪ್ 30 ಪ್ರಶ್ನೋತ್ತರಗಳನ್ನು ಮಾಡಿದೆ, ಅದರ ವೀಡಿಯೋ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಆ ವಿಡಿಯೋನ ವೀಕ್ಷಿಸಬಹುದು. ಧನ್ಯವಾದ. ಕೆಂಪು ಬಣ್ಣದ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ.